ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಚು. ಸೊ ಇವತ್ತು ಯಶ್ ಅವರ ಮುಂದಿನ ಚಿತ್ರ ಯಶ್ 19 ಟೈಟಲ್ ರಿವೀಲ್ ಆಗ್ತದೆ. KVN ಪ್ರೊಡಕ್ಷನ್ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ರು. ಸೊ ಡೈರೆಕ್ಟರ್ ಯಾರು ಅಂತ ನೋಡೋಣ. ಇಲ್ಲಿ ನೋಡಿದ್ರೆ ಯಾವುದೋ ಜೋಕರ್ದು ಫೋಟೋ ಇದೆ. ಸೊ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಶುರು ಮಾಡೋಣ. ಓಕೆ, KVN ಪ್ರೊಡಕ್ಷನ್ಸ್. He's a fixer, toxic, he never had. Chaos is a man and you want him bad. Very, very for grown-ups. Chaos is a man. Toxic. Like a moth to a flame, chaos is a man. Toxic. ರಿಲೀಸ್ ಡೇಟು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಈಗ ತಾನೇ ನೋಡ್ಕೊಂಬಂದಿದ್ದೀವಿ ಯಶ್ ಅವರ ಮುಂದಿನ ಚಿತ್ರದ ಟೈಟಲ್ ಅನೌನ್ಸ್ ಆಗಿದೆ, ಟಾಕ್ಸಿಕ್ ಅಂತ. ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಸೊ ವೆರಿ ಗುಡ್ ಸೈನ್ಸ್ ಅಂತ ಹೇಳ್ಬೋದು. KVN ಪ್ರೊಡಕ್ಷನ್ಸ್ ಅವರು ತುಂಬ ದಿನದಿಂದ ಟಾಕ್ಸ್ ನಡೀತಾ ಇತ್ತು ಯಶ್ ಅವರು ಹಾಗೆ KVN ಪ್ರೊಡಕ್ಷನ್ಸ್ ಅವ್ರ ಮಧ್ಯ. ಸೊ ಫೈನಲ್ ಆಗಿ ಅನೌನ್ಸ್ ಆಗಿದೆ. ಇದೊಂಥರ ಪೀರಿಯಡ್ ಡ್ರಾಮಾ ಥರ ಕಾಣಿಸ್ತದೆ, ಏನೋ ಒಂದು ಹೈಸ್ಟ್ ಥ್ರಿಲ್ಲರ್ ಥರ ಇರ್ಬೋದು ಅಂತ ನಾನು ಅಂದ್ಕೊತಾ ಇದ್ದೀನಿ. ಬಟ್ ಯಶ್ ಅವರು ಫೈನಲ್ ಆಗಿ ಬಿಗ್ ಸ್ಕ್ರೀನ್ ಮೇಲೆ ಬಂದಿದ್ದಾರೆ ಒಂದು ಅನೌನ್ಸ್ಮೆಂಟ್ ಮುಖಾಂತರ. ಸೊ ಇದು ಖುಷಿ ವಿಚಾರ, ಯಾಕಂದರೆ ಯಶ್ ಅಂತ ಆ್ಯಕ್ಟರ್ಸ್ ಕನ್ನಡ ಇಂಡಸ್ಟ್ರಿಗೆ ತುಂಬ ಮುಖ್ಯ ಅಂತ ಹೇಳ್ಬೋದು. ಥಿಯೇಟರ್ ಓನರ್ಸ್ಗೂ ಅಷ್ಟೇ ತುಂಬ ಮುಖ್ಯ. ಟೆರರ್ ಆಗಿತ್ತು ಅಂತ ಹೇಳ್ಬೋದು ಈ ಲುಕ್ಕು. ಯಶ್ ಅವರು ಈ ಜೋಕರ್ ಕಾಸ್ಟ್ಯೂಮಲ್ಲಿ ಕಾಣಿಸ್ಕೊಬೋದು ಅಂತ ಹೇಳ್ಬೋದು. ಸೊ ಅದು ಒಂದು ಐಕಾನಿಕ್ ಮೂಮೆಂಟ್ ಆಗಿರುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಮೋಜೋ ಕಡೆಯಿಂದ ಟೇಕ್ ಕೇರ್. ಎತ್ಕೊಂಡು